ದಯಮಾಡಿ ನಾನು ಇವತ್ತು ರಿಕ್ವೆಸ್ಟ್ ಮಾಡ್ತೇನೆ, ಒಂದು ಆಗ್ರಹ ಮಾಡ್ತೇನೆ. ಏನು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದೆ, ದಯಮಾಡಿ ತಮ್ಮ ಮಾಧ್ಯಮದ ಮೂಲಕ ಇಡೀ ರಾಜ್ಯದ ಜನತೆಗೆ ಗಮನವನ್ನು ಸೆಳೆಯತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಲಿಕ್ಕೆ ಇವತ್ತು ಕೂತಿದ್ದೇವೆ. ದಯಮಾಡಿ ಪಾರದರ್ಶಕತೆಯಿಂದ ಇವತ್ತು ಚುನಾವಣೆ ಆಗಬೇಕಾಗಿದೆ. ಈ ರೀತಿ ಚುನಾವಣೆಗಳಾದ್ರೆ ಏನಾಗ್ಬೋದು ಮುಂದೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇದು ಒಂದು ಧಕ್ಕೆ ತಗೊಂಡು ಬರ್ತಕ್ಕಂಥ ಒಂದು ಮಾರಕ ಉಂಟಾಗ್ತಕ್ಕಂಥ ಒಂದು ಸನ್ನಿವೇಶ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ. ದಯಮಾಡಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಒಂದು ದೂರನ್ನ ಕೂಡ ನಾವು ಸಲ್ಲಿಸ್ತೇವೆ ಎಲೆಕ್ಷನ್ ಕಮಿಷನ್ಗೆ, ಒಂದು ದೂರನ್ನ ಸಲ್ಲಿಸ್ತೇವೆ. ಚುನಾವಣೆ ಆಯೋಗ ದಯಮಾಡಿ ಇದನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಒಂದು ಇದರಲ್ಲಿ ಇರ್ತಕ್ಕಂಥ ಏನು ಸತ್ಯತೆಯನ್ನ ಇವತ್ತು ರಾಜ್ಯದ ಜನತೆಗೆ, ಬೆಂಗಳೂರು ಗ್ರಾಮಾಂತರ ಪ್ರತಿಯೊಬ್ಬ ಇವತ್ತು ವೋಟರ್ಗಳು ಕೂಡ ಕೇಳ್ತಾ ಇದ್ದಾರೆ. ನಾನು ಇವತ್ತು ಇಲ್ಲಿನ ಮತದಾರ, ಒಬ್ಬ ಜವಾಬ್ದಾರಿಯುತವಾದಂತ ಒಂದು ಮತದಾರ, ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಇವತ್ತು. ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ, ಇನ್ನು ಎಷ್ಟು ದಿನಗಳ ಕಾಲ ಈ ರೀತಿ ನೂರಾರು ಕೋಟಿ ಹಂಚ್ಕೊಂಡು ಅಕ್ರಮ ದುಡ್ಡನ್ನ ಹೊಡೆದು ತಗೊಂಬಂದು ಜನಗಳಿಗೆ ಈ ರೀತಿ ಹಂಚ್ಕೊಂಡು ಚುನಾವಣೆ ಮಾಡ್ತೀರಿ? ನಾನು ನಮ್ಮ ಪಕ್ಷದ ಕಾರ್ಯಕರ್ತರಿಗಿರ್ಬೋದು, ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗಿರ್ಬೋದು, ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ. ನೀವು ಪ್ರತಿನಿತ್ಯ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮಲಗದಿರಾ, ಇವತ್ತು ತಾವೇನು ಹೋರಾಟ ಮಾಡ್ತಿದ್ದೀರಿ, ನಿಮ್ ಪರವಾಗಿ ಈ ನಿಖಿಲ್ ಕುಮಾರಸ್ವಾಮಿ ಒಂದು ಫೋನ್ ಕಾಲ್ ಅವೇ, ನಿಮ್ ಜೊತೆ ನಾನು ಇರ್ತೇನೆ, ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಎನಿ ಟೈಮ್ ನನಗೆ ಫೋನ್ ಮಾಡಿ. ಇವತ್ತು ಇವೆಲ್ಲ ಬಹಳ ಕಷ್ಟ ಬೀಳ್ತಾ ಇದ್ದೀರಿ ಚುನಾವಣೆನಲ್ಲಿ. ಇವತ್ತು ಧರ್ಮ ಅಧರ್ಮದ ಮಧ್ಯೆ ಇವತ್ತು ನಡೀತಾ ಇರ್ತಕ್ಕಂಥ ಈ ಒಂದು ಚುನಾವಣೆನಲ್ಲಿ ಇವತ್ತು ನಮಸ್ತೆ ಅಣ್ಣ, ಏನು NDA ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಡಾಕ್ಟರ್ CN ಮಂಜುನಾಥ್ ಸಾಹೇಬರು ಅವರ ವೈದ್ಯಕೀಯ ಕ್ಷೇತ್ರದಲ್ಲಿ ಜಯದೇವ ಸಂಸ್ಥೆಯ ಡೈರೆಕ್ಟರ್ ಆಗಿ 16-17 ವರ್ಷಗಳ ಕಾಲ ನಿರಂತರವಾಗಿ ಇವತ್ತು ಜನಗಳಿಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು, ಇವತ್ತು ಅವರ ಬಗ್ಗೆ ಕಾಂಗ್ರೆಸ್ನ ಕೆಲವೊಂದಷ್ಟು ಜನ ಶಾಸಕರು ನಮ್ಮ ಜಿಲ್ಲೆನಲ್ಲಿ ಪ್ರತಿನಿತ್ಯ ಯಾವ ರೀತಿ ಲಘುವಾಗಿ ಮಾತನಾಡ್ತಾ ಇದ್ದಾರೆ, ಯಾವ ರೀತಿ ಪದ ಬಳಕೆಯನ್ನ ಮಾಡ್ತಾ ಇದ್ದಾರೆ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದಾರಂತೆ ಪಾಪ. ಅಂದ್ರೆ ಜನವರಿ ತಿಂಗಳಲ್ಲೇ ಕೊಟ್ಬಿಟ್ಟಿದ್ದಾರೆ ಇವರು, ಇವ್ರ ಪ್ರಕಾರ ಹಾಕಿರೋದಿಲ್ಲೇ ಜನವರಿ ತಿಂಗಳದು ಅಂತ ಲೆಕ್ಕಾಚಾರ ಕೊಡ್ತಾ ಇರೋದು. ಈಗ ಚುನಾವಣೆ ಟೈಮಲ್ಲಿ ಫೋಟೋ ಸಮೇತ ಇದೆ ಇಲ್ಲಿ. ಇವತ್ತು ನಾನು ಒಂದು ಕೊನೆಯದಾಗೆ ಒಂದು ಆಗ್ರಹವನ್ನ ಮಾಡ್ತೇನೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್, ಏನು ಚುನಾವಣೆ ಆಯೋಗ ಇದೆ, ಜಿಲ್ಲಾಡಳಿತ ಇದೆ, ಪೊಲೀಸ್ ಅಧಿಕಾರಿಗಳು, ನೀವು ಸರ್ಕಾರದ ಒತ್ತಡಗಳಿಗೆ, ಸರ್ಕಾರದ ಪ್ರೆಷರ್ಗಳಿಗೆ ಮಣಿತಕ್ಕಂಥದ್ದಲ್ಲ. ಇವತ್ತು ನೀವೆಲ್ಲ ಜವಾಬ್ದಾರಿಯುತವಾದಂತ ಒಂದು ಸ್ಥಾನದಲ್ಲಿ ಕೂತಿದ್ದೀರಿ, ನಿಮ್ದಾದಂತ ಜವಾಬ್ದಾರಿಗಳಿದೆ. ಇವತ್ತು ದಯಮಾಡಿ ಯಾರ್ದೋ ಒತ್ತಡಕ್ಕೆ ತಾವು ಮಣಿದು ತಲೆ ಬಾಗ್ತಕ್ಕಂಥದ್ದಾಗಬಾರದು. ಇವತ್ತು ನ್ಯಾಯಯುತವಾಗಿ ಚುನಾವಣೆ ನಡೀಬೇಕು. ಹಲವಾರು ದಿನಗಳಿಂದ ನಮ್ಮ ಕಾರ್ಯಕರ್ತರುಗಳು ನಿನ್ನೆ ದಿನ ರಾಮನಗರಕ್ಕೆ ಬಂದ ಕಣ್ಣಲ್ಲಿ ನೀರು ಹಾಕ್ತಾರೆ, ಮಳೆದನೇ ಇವೆಲ್ಲ ಇವತ್ತು ನಮ್ಮ ಕಾರ್ಯಕರ್ತರುಗಳು ಹೇಳ್ತಾರೆ. ಮುಂದಿನ ದಿನ ಅಡ್ರೆಸ್ ಮಾಡ್ತೀನಿ, ಇದು ಅವರಲ್ಲಿ ನೋವಿದೆ ಹೇಳ್ತಾರ. ಅವರು ಕಾಂಗ್ರೆಸ್ ಕರೀತಾರಂತೆ, ನೀವು ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕೇಸ್ ಫಿಟ್ ಮಾಡ್ತೇವೆ, ನಿಮ್ಮಲ್ಲಿ ಸುಳ್ಳು ದಾಖಲಾತಿಗಳನ್ನ ಮಾಡಿ ನಿಮ್ಮನ್ನ ಒಳಗಡೆ ಹಾಕಿಸ್ತೇವೆ, ಇಲ್ಲಿ ಸಲ್ಲಿದ ಅಪಾಂಧಗಳನ್ನ ಹೊರಿಸ್ತಕ್ಕಂತ ಒಂದು ಕೆಲಸ ಇವತ್ತು ನಮ್ಮ JDS ಕಾರ್ಯಕರ್ತರ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಏನ್ ಮಾಡ್ತಾ ಇದ್ದಾರೆ ಎಂದು ಕೂಡ ಕುಮಾರಣ್ಣ ಅವರು 4 ಸಲ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಒಂದು ದಿನ ಯಾವತ್ತಾದ್ರೂ ಅವರು ಅವರ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಸಾಕ್ಷಿ ಕೊಟ್ರೆ ನಮ್ಮ ಜೀವನದಲ್ಲಿ ನಮ್ಮ ರಾಮನಗರ ಕಾಲಿಡೋದಿಲ್ಲ. ಒಂದು ಅಧಿಕಾರಿಗೆ ಫೋನ್ ಮಾಡಿ ಎಷ್ಟು ಗೌರವಯುತವಾಗಿ ಇವತ್ತು ಕುಮಾರಣ್ಣ ಅವರು ಮಾತಾಡಿರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಾನು ನೋಡಿದ್ದೇನೆ. ನಮ್ಮ ಕಾರ್ಯಕರ್ತರು ಸಾಕ್ಷಿ ಇದ್ದಾರೆ. ನಮ್ಮ ಕಾರ್ಯಕರ್ತರು ತಪ್ಪು ಮಾಡಿದ್ರೆ ತಪ್ಪು ಅಂತಕ್ಕಂಥದ್ದು ನೇರವಾಗಿ ಹೇಳಿದ್ದಾರೆ ಕುಮಾರಣ್ಣ ಅವರು. ನಾವು ತಪ್ಪು ಮಾಡಿದಂತ ಸಂದರ್ಭದಲ್ಲಿ ನಾವು ಬೆನ್ನು ತಟ್ಟಿಲ್ಲ ಯಾರಿಗೂ. ನ್ಯಾಯಯುತವಾಗಿ ನಿಮ್ಮ ಹತ್ರ ಇದ್ರೆ ನಿಮ್ಮ ಹತ್ರ ಕಳಿಸ್ಕೊಡ್ತೇನೆ, ಕನ್ಸಿಡರ್ ಮಾಡಿ ಅಂತಕ್ಕಂಥ ಮನವಿಯನ್ನ ಬಹಳ ಗೌರವಯುತವಾಗಿ ನಡ್ಕೊಂಡಿರ್ತಕ್ಕಂಥವ್ರು ಕುಮಾರಣ್ಣ. ಇಂಥ ಒಂದು ಜಿಲ್ಲೆಯಲ್ಲಿ ಇಂಥ ಒಂದು ಕ್ಷೇತ್ರದಲ್ಲಿ ಈ ರೀತಿಯಾದಂತ ಉದ್ದಟತನದಿಂದ ಮಾತನಾಡ್ತಕ್ಕಂಥ ರಾಜಕಾರಣಿಗಳು ಇವತ್ತು ಇರ್ತಕ್ಕಂಥದ್ದು ಇಲ್ಲಿ ನಿಜಕ್ಕೂ ಕೂಡ ಬಹಳ ದೂರದೃಷ್ಟಕರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಹಳ ನೋವಿನಿಂದ ಹೇಳಬೇಕಾಗ್ತದೆ.